ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಟಾಲಿವುಡ್ ನ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರಿಗೆ ಬರೀ ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಮಾತ್ರ ಅಲ್ಲ ವರ್ಲ್ಡ್ ವೈಡ್ ನಲ್ಲಿ ಫ್ಯಾನ್ ಫಾಲೋಯಿಂಗ್ ಇದ್ದಾರೆ ಅವರ ಚಿತ್ರಗಳು ಬರುತ್ತೆ ಅಂದ್ರೆ ಸಾಕು ಪವನ್ ಕಲ್ಯಾಣ್ ಫ್ಯಾನ್ಸ್ ವಾರಾನುಗಟ್ಟಲಿ ಚಿತ್ರಮಂದಿರಗಳಲ್ಲಿ ಕಾಯ್ತಾ ಇರ್ತಾರೆ ಈಗಲೂ ಯಂಗ್ ಜನರೇಷನ್ಗೆ ಪವರ್ ಸ್ಟಾರ್ ಇವರೇ ಅವರು ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ಈಗ ರಾಜಕಾರಣದಲ್ಲೂ ಧೂಳೆಬ್ಬಿಸುತ್ತಿದ್ದಾರೆ ಆದರೆ ಇದೀಗ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸೋಷಿಯಲ್ ಮೀಡಿಯಾಗಳಲ್ಲಿ ಫೈರ್ ಎಬ್ಬಿಸಿ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ ಅದೇನು ಅಂತೀರಾ ಈ ಸ್ಟೋರಿ ನೋಡಿ ಹೌದು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಸದ್ಯ ಆಂಧ್ರ ಪ್ರದೇಶ ಚುನಾವಣಾ ಪ್ರಚಾರದಲ್ಲಿ ನಿರತರಾಗಿದ್ದಾರೆ ಈ ನಡುವೆ ಅವರು ಸಾಯಿಧರ್ ಮತ್ತೇಜ್ ಅವರೊಂದಿಗೆ ನಟಿಸಿರುವ ಬ್ರೋ ಚಿತ್ರ ತೆರೆಗೆ ಬರಲು ಸಿದ್ಧವಾಗಿದೆ ಆಂಧ್ರ ಪ್ರದೇಶದ ಚುನಾವಣೆಯ ಅಂಗವಾಗಿ ತಮ್ಮ ಜನಸೇನಾ ಪಕ್ಷದ ವಾರಾಹಿ ವಿಜಯ ಯಾತ್ರೆಯನ್ನ ನಡೆಸುತ್ತಿದ್ದಾರೆ ಆಂಧ್ರದ ವಿವಿಧೆಡೆ ಪವನ್ ಕಲ್ಯಾಣ್ ಯಾತ್ರೆಯನ್ನು ಕೈಗೊಂಡು ಜನರೊಂದಿಗೆ ಸಂಪರ್ಕ ಬೆಸೆಯುತ್ತಿದ್ದಾರೆ ಇತ್ತೀಚೆಗೆ ಈ ಯಾತ್ರೆಯ ಸಂದರ್ಭದಲ್ಲಿ ತಮ್ಮ ಸಹನಟರಾಗಿರುವ ಮಹೇಶ್ ಬಾಬು ಪ್ರಭಾಸ್ ಜೂನಿಯರ್ ಎನ್ಟಿಆರ್ ರಾಮ್ ಚರಣ್ ಚಿರಂಜೀವಿ ಅಲ್ಲು ಅರ್ಜುನ್ ಮತ್ತು ಬಾಲಕೃಷ್ಣ ಅವರ ಬಗ್ಗೆ ಒಗಳಿಕೆಯ ಮಾತುಗಳನ್ನಾಡಿ ಜನರ ಮನಸ್ಸನ್ನ ಗೆದ್ದಿದ್ದರು ಪವನ್ ಟ್ವಿಟರ್ನಲ್ಲಿ ಅಪಾರ ಫಾಲೋವರ್ಸ್ ಗಳನ್ನು ಹೊಂದಿರುವ ಪವನ್ ಕಲ್ಯಾಣ ಮಂಗಳವಾರ ಇನ್ಸ್ಟಾಗ್ರಾಮ್ ಖಾತೆಯನ್ನ ತೆರೆದಿದ್ದಾರೆ ಖಾತೆ ತೆರೆದ ಕೆಲವೇ ಗಂಟೆಗಳಲ್ಲಿ ಆರು ಲಕ್ಷಕ್ಕೂ ಅಧಿಕ ಫಾಲೋವರ್ಸ್ಗಳು ಬಂದಿದ್ದಾರೆ ವಿಶೇಷವೇನೆಂದರೆ ಒಂದು ಪೋಸ್ಟ್ ಹಾಕದೆಯೇ ಅವರಿಗೆ ಇಷ್ಟು ದೊಡ್ಡ ಮಟ್ಟದ ಫಾಲೋವರ್ಸ್ಗಳು ಬಂದಿರುವುದು ರಾಜಕೀಯ ಮತ್ತು ಸಿನಿ ವರ್ಗದಲ್ಲಿ ಈಗ ಚರ್ಚೆಯನ್ನ ಹುಟ್ಟು ಹಾಕಿದೆ ಆದರೆ ಈತ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟ ಇನ್ಸ್ಟಾಗ್ರಾಮ್ ನಲ್ಲಿ ಬಂದಿರುವುದಕ್ಕೆ ಖುಷಿಯಾಗಿದ್ದು ಟ್ವಿಟರ್ ನಲ್ಲಿ ಆಶ್ ಪವನ್ ಕಲ್ಯಾಣ್ ಆನ್ ಇನ್ಸ್ಟಾಗ್ರಾಮ್ ಎಂದು ಆ್ಯಶ್ಟ್ ಬಳಸಿ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದಾರೆ ಬ್ರೋ ಚಿತ್ರದ ಬಳಿಕ ಪವನ್ ಕಲ್ಯಾಣ್ ಹರಿಹರ ವೀರಮಲ್ಲು ಉಸ್ತಾದ್ ಭಗತ್ ಸಿಂಗ್ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಒಟ್ಟಿನಲ್ಲಿ ಮೊದಲ ಬಾರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಲಿಟ್ಟ ಪವನ್ ಕಲ್ಯಾಣ್ ಇದೀಗ ಇನ್ಸ್ಟಾಗ್ರಾಮ್ ಸೆನ್ಸೇಷನಲ್ ಆಗಿದ್ದು ಇದು ಅವರ ಫ್ಯಾನ್ಸ್ಗೆ ತುಂಬಾ ಖುಷಿ ತಂದಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ